ಕೊತ್ತೂರು ಮಂಜುನಾಥ್ ನೀವು ಸೋಲ್ಸಿ ಮೂರನೇ ಪ್ಲೇಸ್ಗೆ ಕಳಿಸಬೇಕು. ಯಾವುದೇ ಕಾರಣಕ್ಕೂ ಸಹಿತ ಕೋಲಾರದಲ್ಲಿ ಕಾಂಗ್ರೆಸ್ ಇಲ್ಲ. ಕೆಲವರೆಲ್ಲ ಅಲ್ಲಿ 20,000 ಇಲ್ಲಿ 20,000 ಅಲ್ಲ 20,000 ಇಲ್ಲ 20,000 ಕೊಟ್ಟು ಅವರ ಕೊಂಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಏನಿಲ್ಲ. ಇದಕ್ಕಿಂತ ಹೆಚ್ಚು ಮತ ಕೇಂದ್ರಗಳೇನಿದಾವೆ ಆ ಮತ ಕೇಂದ್ರಗಳಲ್ಲಿ ಅವರಿಗೆ ಒಂದು 40-50 ಮತ ಕೇಂದ್ರಗಳಲ್ಲಿ ಮಾತ್ರ ಕಾರ್ಯಕರ್ತರು ಅಲ್ಲಲ್ಲಲ್ಲಿ ಸಿಗ್ತಾರೆ ಹೊರತು ದಲಿತರನ್ನ ಮತ್ತೆ ಮುಸ್ಲಿಮರನ್ನ ಗಾಳವಾಗಿ ಅದಾಳವಾಗಿ ಇಟ್ಕೊಂಡು ಅವ್ರನ್ನ ಈಗ ಕಾಂಗ್ರೆಸ್ ಪಕ್ಷ ಇದೆ ನಂಗೆ ಗೆಲ್ತೀನಿ ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ಅಹಂ ಇಟ್ಕೊಂಡು ಬರ್ತಾ ಇದಾರೆ. ಕೋಲಾರ ಜನತೆಗೆ ಈ ಕೊತ್ತೂರು ಮಂಜುನಾಥ್ಗೆ ನೀವು ಸರಿಯಾದ ತಕ್ಕ ಪಾಠ ಕಲಿಸಬೇಕು, ಅವ್ರನ್ನ ಕ್ಷೇತ್ರದಿಂದ ಹೊರಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಮತವನ್ನ ಕೊಡಬಾರದು. ಕಾಂಗ್ರೆಸ್ಗೆ ಇನ್ಯಾರು ಅಭ್ಯರ್ಥಿ ಸಿಕ್ಕಿಲ್ವ, ಸಭ್ಯ ಮತ್ತೆ ಯೋಗ್ಯ ಅಭ್ಯರ್ಥಿ ಸಿಕ್ಕಿಲ್ವ ಕಾಂಗ್ರೆಸ್ಗೆ? ನಮ್ಮ ಅನಿಲ್ ಕುಮಾರ್ ಅವರಿಗೂ ಸಹಿತ ಅವರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ. ಅವರು ಅವರಂತಹ ಸಮರ್ಥ ವ್ಯಕ್ತಿ ಬಂದು ಇಲ್ಲಿ ಚುನಾವಣೆ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಸುದರ್ಶನ್ ಅಂತವ್ರನ್ನ ನಿಲ್ಸೋದು ಬಿಟ್ಟುಬಿಟ್ಟು ಇಂತಹ ಶಕ್ತಿಹೀನರನ್ನ ದುರ್ಬಲರನ್ನ ಅಸೆಂಬ್ಲಿನಲ್ಲಿ ಹೋರಾಟ ಮಾಡಕ್ ಬರದಲ್ಲೇ ಇರ್ತಕ್ಕಂಥವ್ರನ್ನ ಶಾಸನಬದ್ಧವಾದಂತಹ ವಿಚಾರಗಳು ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥವ್ರನ್ನ ಸಾಮಾಜಿಕ ವ್ಯವಸ್ಥೆ ವಿಚಾರಗಳು ಗೊತ್ತಿಲ್ಲದೇ ಇರ್ತಕ್ಕಂಥ ಕಣ್ಣು ಮತ್ತೆ ಬಾಯಿಯಿಂದ ವ್ಯಕ್ತಿಗಳನ್ನ ಸರಿಯಾಗಿ ನೋಡಕ್ ಬರದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಭ್ಯರ್ಥಿ ಮಾಡಿ ಇಂತಹ ದುರ್ಬಲ ಅಭ್ಯರ್ಥಿನ ಕಾಂಗ್ರೆಸ್ ಅಲ್ಲಿ ಆಗಿರ್ತಕ್ಕಂಥದ್ದು ಸಿಎಂ ಆರ್ ಶ್ರೀನಾಥ್ ಗೆಲುವಿನ ಸೂಚನೆಯನ್ನ ತೋರಿಸ್ತದೆ. ಇದು ಸಿಎಂ ಆರ್ ಶ್ರೀನಿವಾಸ್ ಯೋಗ್ಯ ವ್ಯಕ್ತಿ, ಸಭ್ಯ ವ್ಯಕ್ತಿ, ವಿದ್ಯಾವಂತ, ತಿಳುವಳಿಕೆ ಇರೋರು, ಜ್ಞಾನ ಇರ್ತಕ್ಕಂಥವ್ರು, ಎಲ್ಲ ಹೆಣ್ಮಕ್ಳಿಗೂ ಸಹಿತ ಗೌರವ ಕೊಡುವಂತವ್ರು, ತಾಯಂದಿರಿಗೆ ಗೌರವ ಕೊಡುವಂತವ್ರು, ಬಹಳ ಗೌರವದಿಂದ ನಡ್ಕೊಳ್ಳುವಂತಹ ವ್ಯಕ್ತಿ ಸಿಎಂ ಆರ್ ಶ್ರೀನಾಥ್. ಆ ಸಿಎಂ ಆರ್ ಶ್ರೀನಾಥ್ ಅವರನ್ನ ಗೆಲ್ಸೋದ್ರ ಮುಖಾಂತರವಾಗಿ ನೀವು ಕೋಲಾರ ಜನತೆ ನಮಗೆ ಅತ್ಯುತ್ತಮವಾದಂತಹ ನಾಯಕತ್ವವನ್ನ ನಮಗೆ ಈ ಸಿಎಂ ಆರ್ ಶ್ರೀನಾಥ್ ಕೊಡ್ತಾರೆ. ಖಂಡಿತವಾಗಲೂ ಕ್ಷೇತ್ರದ ಜನತೆಯ ಗೌರವವನ್ನು ಉಳಿಸ್ಕೋತಾರೆ. ಆದ್ರಿಂದ ಸಿಎಂ ಆರ್ ಶ್ರೀನಾಥ್ ಅವರನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಫೈಟ್ ಏನಿದ್ರು ಸಹಿತ ಹೊರತು ಪ್ರಕಾಶ್ ವರ್ಷ ಸಿಎಂ ಆರ್ ಶ್ರೀನಾಥೆ ಹೊರತು ಯಾವುದೇ ಕಾರಣಕ್ಕೂ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೊತ್ತೂರು ಮಂಜುನಾಥ್ ಬರೋದಿಲ್ಲ. ಅನಿಲ್ ಕುಮಾರ್ ಅವರು ಅನಿಲ್ ಅವರು ಅನ್ಕೊಂಡಿರಬಹುದು ಇವ್ರು ಗೆದ್ದು ಬಿಡ್ತಾರೆ ಹಣದಿಂದ ಅಂತ. ಹಣದಿಂದ ಏನಾದ್ರೂ ಕೋಲಾರ ಜನತೆ ಏನಾದ್ರೂ ಹಣದಿಂದ ನೀವು ಅದನ್ನ ಕೊತ್ತೂರು ಮಂಜುನಾಥನ್ನ ಗೆಲ್ಸಿದ್ದೆ ಆದ್ರೆ ಹಣಕ್ಕೆ ಆಸೆ ಪಡುವಂತಹ ವ್ಯಕ್ತಿಗಳು ಕೋಲಾರ ಜನ ಅಂತೇಳಿ ಕಳಂಕವನ್ನು ಒತ್ಕೊಬೇಕಾಗ್ತದೆ. ಇದರ ಎಚ್ಚರಿಕೆಯನ್ನ ನಾನು ಮತದಾರರಿಗೆ ಮತ್ತೆ ಕಾರ್ಯಕರ್ತ ಬಂಧುಗಳಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮುನಿಯಪ್ಪರು 80ನೇ ವಯಸ್ಸಲ್ಲೂ ಸಹಿತ ಮುನಿಯಪ್ಪರನ್ನ ಇಂಥ ಟೈಮಲ್ಲೂ ಸಹಿತ ಎಂಪಿ ಎಲೆಕ್ಷನ್ ನಿಂತಿದ್ದಾಗ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿ ಬಿಜೆಪಿಯನ್ನ ಗೆಲ್ಸಿಕೊಟ್ರವರು, ಬಿಜೆಪಿಯನ್ನ ಗೆಲ್ಸಿಕೊಟ್ಟರ ಅವತ್ತು. ಇವತ್ತು ಯೋಚನೆ ಮಾಡಬೇಕು ನಮ್ಮ ಮುನಿಯಪ್ಪರ ಫಾಲೋವರ್ಸು ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತಿಂದ ಒದ್ದಾಡಿರ್ತಕ್ಕಂತ ಮುನಿಯಪ್ಪರ ಜೊತೆ ಕಾಂಗ್ರೆಸ್ ಅಲ್ಲಿ ಒದ್ದಾಡಿರ್ತಕ್ಕಂತ ಕಷ್ಟಪಟ್ಟಿರ್ತಕ್ಕಂತ ಕಾರ್ಯಕರ್ತರು ಯೋಚನೆ ಮಾಡಬೇಕು. ಇಂಥ ವ್ಯಕ್ತಿಯನ್ನ ಗೆಲ್ಲಿಸಿದ್ರೆ ನಾಳೆ ದಿನ ಏನ್ ಲೇಲೇಕರ್ ಶೂಗೆ ಸಮ ಅಂತ ಹೇಳಿದ್ನ, ಅದೇ ಲೇಲೇಕರ್ ಶೂನ ಇನ್ನೊಂದು ಸಾರಿ ಸಹಿತ ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ ಮನುಷ್ಯ. ಈ ಮನುಷ್ಯನ ಯಾವುದೇ ಕಾರಣಕ್ಕೂ ಸಹಿತ ಗೆಲ್ಲಿಸಬಾರ್ದು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸುದರ್ಶನ್ ಸಾಹೇಬರು ಏನ್ ಹೇಳಿದ್ದಾರೆ ಅದು ಇಂಡೈರೆಕ್ಟ್ ಆಗಿ ಈ ವ್ಯಕ್ತಿ ಸರಿ ಇಲ್ಲ, ಕ್ಯಾಂಡಿಡೇಟ್ ಸರಿ ಇಲ್ಲ, ಲೋಕಲ್ ವ್ಯಕ್ತಿ ಅಲ್ಲ, ಸಭ್ಯ ಅಲ್ಲ, ಯೋಗ್ಯ ಅಲ್ಲ, ತಿಳುವಳಿಕೆ ಇಲ್ಲ, ಸಾಮಾಜಿಕ ಜ್ಞಾನ ಇಲ್ಲ, ವಿಕೇಂದ್ರೀಕರಣದ ಜ್ಞಾನ ಇಲ್ಲ, ಓ ಬರೀ ಹಣದ ಆಧಾರದ ಮೇಲೆ ಗೆಲ್ಲಬೇಕು ಅಂತ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕೋಲಾರದ ಇಡೀ ಸಮಸ್ತ ಜನ ಬುದ್ಧಿ ಕಲಿಸಬೇಕು, ಪಾಠ ಕಲಿಸಬೇಕು, ಮೂರನೇ ಸ್ಥಾನಕ್ಕೆ ಅವ್ರನ್ನ ಕಲಿಸಲೇಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಸಹಿತ ಇಡೀ ಸಮಸ್ತ ಕೋಲಾರ ಮತ ಬಾಂಧವರು ಕಾಂಗ್ರೆಸ್ಸಿನ ಏನು ನೊಂದಿರ್ತಕ್ಕಂಥ ಈ ಕೊತ್ತೂರು ಮಂಜುನಾಥಿಂದ ಅವಮಾನ ಪಟ್ಟಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಲ್ಲಿ ನಾವು ವಿನಂತಿಸಿಕೊಂಡು ಅತ್ಯುತ್ತಮವಾದ ವ್ಯಕ್ತಿ ಸಿಎಂ ಆರ್ ಶ್ರೀನಾಥ್ ಅವ್ರನ್ನ ಆಯ್ಕೆ ಮಾಡಿದ ಮುಖಾಂತರವಾಗಿ ಕೋಲಾರಕ್ಕೆ ಒಂದು ಕೀರ್ತಿ ತರಬೇಕು ಅಂತೇಳಿ ನಾನು ಕೋರ್ಕೋತಾ ಇದ್ದೀನಿ.